ಶಿವಶಕ್ತಿ ಸಾಂಸ್ಕೃತಿಕ ಭವನ ಉದ್ಘಾಟನೆ, ಆಮಂತ್ರಣ ಪತ್ರಿಕೆ ಬಿಡುಗಡೆ. ನಗರದ ಎಪಿಎಂಸಿ ಹತ್ತಿರದ ಪಿನಾಕಿನ ಆಶ್ರಮದಲ್ಲಿ ನಿರ್ಮಾಣವಾಗಿರುವ ನೂತನ ಶ್ರೀಶೈಲ ಪೀಠದ ಶಿವಶಕ್ತಿ ಸಾಂಸ್ಕೃತಿಕ ಭವನ ಉದ್ಘಾಟನೆ ಮತ್ತು ಉಚಿತ ಸಾಮೂಹಿಕ ವಿವಾಹ ಸಮಾರಂಭಗಳ ಆಮಂತ್ರಣ ಪತ್ರಿಕೆಯನ್ನು ಶ್ರೀಶೈಲ ಪೀಠ ಶ್ರೀ 108 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಬಿಡುಗಡೆಗೊಳಿಸಿದರು. ನಗರಕ್ಕೆ ಆಗಮಿಸಿದ ಅವರು ಇದೇ ಅಕ್ಟೋಬರ್ 24 ಉದ್ಘಾಟನೆಗೊಳ್ಳಲಿರುವ ಶಿವಶಕ್ತಿ ಸಾಂಸ್ಕೃತಿಕ ಭವನದ ಸಿದ್ದತೆಯನ್ನು ಪರಿಶೀಲನೆ ನಡೆಸಿದ್ದು ನಂತರ ವಿವಿಧ ಕಾರ್ಯಕ್ರಮಗಳ ಪೂರ್ವಭಾವಿ ಸಭೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಿದರು. ಪೂರ್ವಭಾವಿ ಸಭೆಯಲ್ಲಿ ಸರ್ಕಾರದಿಂದ ಹಾಗೂ ದಾನಿಗಳಿಂದ ಸಂಗ್ರಹವಾದ ಸುಮಾರು 7 ಕೋಟಿಯಷ್ಟು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಭವನದ ಉದ್ಘಾಟನೆ ಸಾಂಕೇತಿಕವಾಗಿರದೆ ಅಯಾಚಾರ ಮತ್ತು ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಮಾಡುವ ಮೂಲಕ ಈ ಭವನ ಲೋಕಾರ್ಪಣೆ ಮಾಡುತ್ತಿದ್ದೇವೆ. ಅದರಂತೆ ಗುರು ಪರಂಪರೆಯಲ್ಲಿ ಗುರುಗಳೇನಾದರೂ ಸಂಕಲ್ಪ ಮಾಡಿದರೆ ನಂತರ ಬರುವ ಪೀಠಾಧಿಪತಿಗಳು ಪೂರ್ಣಗೊಳಿಸುವುದು ಸಂಪ್ರದಾಯವಾಗಿರುತ್ತದೆ. ಈ ಎಲ್ಲ ಕಾರ್ಯಗಳಿಗೆ ಪರೋಕ್ಷ ಮತ್ತು ಅಪರೋಕ್ಷವಾಗಿ ಧನ ಸಹಾಯ ಅಥವಾ ಬೇರೆ ರೂಪದಲ್ಲಿ ಸೇವೆಗೈದವರನ್ನ ಸನ್ಮಾನ ಮತ್ತು ಸತ್ಕಾರ ಮಾಡಲಾಯಿತು. ಆದ್ದರಿಂದ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಇದೇ ವೇಳೆ ಕಂಬಾಳಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಗುರು ಬಸವ ಮಠದ ಶ್ರೀಬಸವ ಭೂಷಣ ಶ್ರೀ ದೊಡ್ಡ ಅಂತಾಪುರದ ಶ್ರೀಶೈಲ ಶಾಖಾ ಮಠದ ಕುಮಾರ ಪಂಡಿತಾರಾಧ್ಯ ಮಾಜಿ ಶಾಸಕ ಟಿಎಂ ಚಂದ್ರಶೇಖರಯ್ಯ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಏನ್ ಕಾಲಕ್ಕೆ ಸಿರಗುಪ್ಪಿ ನಗರದಲ್ಲಿ ದಯಮಾಡಿಸ್ತಾ ಇದ್ದಾರೆ ಅಂದ್ರೆ ಇದು ಸಿರಗುಪ್ಪಿಯ ಸೌಭಾಗ್ಯ. ಇದನ್ನು ನಾವು ಹಾಗೆ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಾಗಿ ಬಿಡಬಾರ್ದು. ನಾವೆಲ್ಲ ಜಗದ್ಗುರುಗಳವರು ತುಲಾಭಾರ ಮಾಡ್ತೀವಿ ಅಂತ ತಿಳ್ಕೊಂಡು ಅನೇಕ ಜನ ಸಂಭಕ್ತರು ಕೂಡ ತಯಾರಾಗಿ ತಮ್ಮ ತಮ್ಮ ಹೆಸರನ್ನು ಇಚ್ಛೆಯನ್ನು ಪ್ರಕಟ ಮಾಡಿದವರಾಗಿದ್ದಾರೆ. ಅವರ ಅಪೇಕ್ಷೆಯಂತೆ ಜಗದ್ಗುರುಗಳವರ ತುಲಾಭಾರ ಕಾರ್ಯಕ್ರಮವೂ ಕೂಡ ಇಲ್ಲಿ ನೆರವೇರಲಿದೆ ಅನ್ನುವಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ತೆಗೆದುಕೊಂಡು ಬಂದು ಈ ಕಾರ್ಯಕ್ಕೆ ಮೊದಲಿನಿಂದಲೂ ನಮ್ಮ ತಕ್ಕಲಕೋಟೆ ಶ್ರೀಗಳವ್ರದ್ದು ಸಹಕಾರ ಇದೆ. ಬಸವಭೂಷಣ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ನಮ್ಮ ಚೊಕ್ಕಾ ಬಸವನವರು, ಚಂದ್ರಯ್ಯನವರು, ಆಮೇಲೆ ನಮ್ಮ ಮಲ್ಲಿಕಾರ್ಜುನರವರು, ಆಮೇಲೆ ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.